ಆತ್ಮೀರೇ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾಳಿದಾಸ ರಚಿಸಿದ ಅಭಿಜ್ಞಾನ ಶಾಕುಂತಲಂ ನಾಟಕದ ಏಳನೆಯ ಅಂಕದ ಒಂದು ಸಣ್ಣ ದೃಶ್ಯವನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಇದು ದರ್ಶನೀಯವಾದರೂ ಕೂಡ ಶ್ರವಣೀಯವೂ ಹೌದು ಎನ್ನುವುದನ್ನು ನನ್ನ ಮಾತಿನ ಮುಖಾಂತರ ನಿಮ್ಮೆದುರಿಗೆ ಹಂಚಿಕೊಳ್ತಾ ಇದ್ದೇನೆ ಪಾಠದ ಶೀರ್ಷಿಕೆ ಸಫಲಃ ಸಮಾಗಮಃ ಅಂತ ಕೊಟ್ಟಿದ್ದೇವೆ ಇಲ್ಲಿಯವರೆಗಿನ ಕಥೆ ಹಿಂದಿನ ಕಥಾಭಾಗವನ್ನು ಸಂಕ್ಷೇಪವಾಗಿ ಒಂದೆರಡು ವಾಕ್ಯಗಳಲ್ಲಿ ನಿರೂಪಿಸುವುದಾದರೆ ದೇವಲೋಕದಿಂದ ಹಿಂತಿರುಗುತ್ತಿರುವಂತಹ ದುಷ್ಯಂತ ಮಹಾರಾಜ ಹೇಮಕೂಟದಲ್ಲಿರುವ ಕಾಶ್ಯಪ ಮಹರ್ಷಿಗಳ ದರ್ಶನಕ್ಕೋಸ್ಕರ ಅವರ ಆಶ್ರಮದ ದ್ವಾರದಲ್ಲಿ ನಿಂತಿದ್ದಾನೆ ಅಲ್ಲಿ ಪಕ್ಕದಲ್ಲಿ ಸಿಂಹದ ಮರಿಯ ಜೊತೆಯಲ್ಲಿ ಆಟವಾಡ್ತಾ ಇರುವ ಆ ಸಿಂಹದ ಮರಿಗೆ ಪೀಡೆ ಕೊಡುವುದನ್ನು ತಪ್ಪಿಸುವಂತೆ ತಾಪಸಿಯರಿಬ್ಬರು ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯವನ್ನು ದುಷ್ಯ ಅಂತ ನೋಡಿದ ಆ ಮಗುವನ್ನು ನೋಡುವಾಗ ಈ ಮಗುವಿನಲ್ಲಿ ಇದರ ಉತ್ಪತ್ತಿಗೆ ತಾನೇ ಕಾರಣ ಎಂಬ ಔರಸಪುತ್ರ ಭಾವ ಎನ್ನುವುದು ತನ್ನಲ್ಲಿ ಜಾಗೃತವಾಗ್ತಾ ಇದೆ ಅಂತ ಅದನ್ನು ಹೇಳಿಕೊಂಡು ಸಮಾಧಾನವನ್ನು ಅವನು ಹೇಳಿದ್ದ ಅಲ್ಲಿಂದ ಮುಂದಿನ ಕಥಾಭಾಗವನ್ನು ಇವತ್ತು ನಾವು ನೋಡೋಣ ಆ ಮಗುವನ್ನು ಕಂಡಾಗ ದುಷ್ಯಂತನಿಗೆ ಎಂತಹ ಭಾವನೆ ಬಂತು ಎನ್ನುವುದನ್ನು ಹೇಳ್ತಾನೆ ಮಹತಸ್ತೇಜಸೋ ಬೀಜಂ ಬಾಲೋಯಂ ಪ್ರತಿಭಾತಿಮೇ ಸ್ಫುಲಿಂಗಾವಸ್ಥೆಯ ವನ್ಹಿ ಏಧಾಪೇಕ್ಷ ಇವ ಸ್ಥಿಹ ಎಂಬುದಾಗಿ ಪದ್ಯದ ಮುಖಾಂತರ ಬಹಳ ಸೊಗಸಾಗಿ ಕಾಳಿದಾಸ ವಿಷಯವನ್ನು ನಿರೂಪಣೆ ಮಾಡಿದ್ದಾನೆ ಆ ಹುಡುಗ ಹೇಗಿದ್ದ ಅವನನ್ನು ಕಂಡಾಗ ಈ ದುಷ್ಯಂತನಿಗೆ ಬಂದ ಭಾವ ಯಾವುದು ಎನ್ನುವುದನ್ನು ವಿವರಿಸ್ತಾನೆ ಈ ಶ್ಲೋಕದಲ್ಲಿ ಮಹತಃ ತೇಜಸಃ ಬೀಜಂ ಬಾಲಃ ಅಯಂ ಪ್ರತಿಭಾತಿ ಮೇ ಅಂತ ಪೂರ್ವಾರ್ಧ ಶ್ಲೋಕದಲ್ಲಿ ನಾಲ್ಕು ಪಾದಗಳಿರ್ತದೆ ಎರಡು ಪಾದಗಳನ್ನು ಪೂರ್ವಾರ್ಧ ಎಂದು ಕೊನೆಯ ಎರಡು ಪಾದವನ್ನು ಉತ್ತರಾರ್ಧ ಎಂಬುದಾಗಿಯೂ ಕೂಡ ನಾವು ಕರಿತೇವೆ ಅಯಂ ಬಾಲಃ ಅನ್ವಯ ನಾನು ಹೇಳ್ತಾ ಇರುವಂಥದ್ದು ಅಯಂ ಬಾಲಃ ಮಹತಃ ತೇಜಸಃ ಬೀಜಂ ಮೇ ಪ್ರತಿಭಾತಿ ಅಂತರ್ಥ ಈ ಹುಡುಗ ಇವನು ಸಾಮಾನ್ಯ ಹುಡುಗ ಅಲ್ಲ ಅಯಂ ಬಾಲಃ ಈ ಹುಡುಗನು ಮಹತಃ ತೇಜಸಃ ಬೀಜಂ ಮಹತಃ ದೊಡ್ಡದಾದ ತೇಜಸ ತೇಜ ಪುಂಜದ ತೇಜಸ್ಸಿನ ವಿಶ್ವವ್ಯಾಪಿಯಾದ ತೇಜಸ್ಸುಳ್ಳ ಒಂದು ವ್ಯಕ್ತಿಯ ಬೀಜಂ ಮೂಲ ಎಂಬುದಾಗಿ ಮೇ ಪ್ರತಿಭಾತಿ ನನಗೆ ತೋರ್ತದೆ ಅಂದರೆ ಈ ಹುಡುಗನ ಜನ್ಮಕ್ಕೆ ಕಾರಣನಾದಂತಹ ವ್ಯಕ್ತಿ ಅವನು ಯಾರೋ ಶ್ರೇಷ್ಠನಾದವನಿರಬೇಕು ದೊಡ್ಡ ಪ್ರಸಿದ್ಧನಾದವನಿರಬೇಕು ಅಂತಹ ವ್ಯಕ್ತಿಯ ಮಗ ಅವನ ಮೂಲ ಬೀಜ ಇವನು ಎಂಬುದಾಗಿ ತೋರ್ತದೆ ಅಂತ ಹೇಳ್ತಾನೆ ಅಯಂ ಬಾಲಃ ಮಹತಃ ತೇಜಸಃ ಬೀಜಂ ಮೇ ಪ್ರತಿಭಾತೆ ನನಗೆ ತೋರ್ತದೆ ಯಾರು ಅಂತೂ ಗೊತ್ತಿಲ್ಲ ಅದಕ್ಕೊಂದು ಉಪಮೆಯನ್ನು ಕೊಡ್ತಾನೆ ಉಪಮಾ ಕಾಳಿದಾಸಸ್ಯ ಎಂಬ ಮಾತು ತುಂಬ ಪ್ರಸಿದ್ಧವಾಗಿದೆ ಕಾಳಿದಾಸ ಉಪಮಾಲಂಕಾರವನ್ನು ಸಾದೃಶ್ಯವನ್ನು ಹೇಳೋದರಲ್ಲಿ ಅವನು ಸಿದ್ಧಹಸ್ತ ಅವನು ಪ್ರವೀಣ ಅದರಲ್ಲಿ ಅದಕ್ಕೆ ಹೇಳ್ತಾನೆ ಸ್ಫುಲಿಂಗಾವಸ್ಥೆಯ ವನ್ಹಿ ಏಧಾಪೇಕ್ಷ ಇವ ಸ್ಥಿತ ಅಂತರ್ಥ ಈ ಹುಡುಗ ಹೇಗಿದ್ದಾನೆ ಅಂತಂದರೆ ಸ್ಫುಲಿಂಗ ಅವಸ್ಥೆಯ ಏಧಾಪೇಕ್ಷ ವನ್ ಇವ ಸ್ಥಿತ ಅಂತರ್ಥ ಸ್ಫುಲಿಂಗ ಅಂದರೆ ಬೆಂಕಿಯ ಕಣ ಅಂತ ಇದ್ದಿಲು ಅಂತ ಅದನ್ನು ಕರಿತೇವೆ ಅದರಲ್ಲಿ ಬೆಂಕಿ ಇರ್ತದೆ ಸಾಮಾನ್ಯವಾಗಿ ಇದ್ದಿಲು ಅಂತಂದರೆ ಬೆಂಕಿ ನಂದಿದ ಕಪ್ಪಾದ ಭಾಗ ಹೇಳ್ತಾರೆ ಹಾಗಲ್ಲ ಬೆಂಕಿಯಿಂದ ಕೂಡಿದ ಸಣ್ಣ ಕಿಡಿ ಅಂತರ್ಥ ಸ್ಫುಲಿಂಗ ಅವಸ್ಥೆಯ ಸ್ಫುಲಿಂಗಾವಸ್ಥೆಯಲ್ಲಿ ಇರುವ ಮೂಲದಲ್ಲಿ ಸ್ವಲ್ಪ ಬೆಂಕಿಯನ್ನು ಹೊಂದಿರುವ ಅಂತರ್ಥ ಏಧಾಪೇಕ್ಷ ವನ್ಹಿ ಇವ ಏಧಾ ಅಂತಂದರೆ ಕಟ್ಟಿಗೆ ಅಂತರ್ಥ ಅಂತಹ ಇದ್ದಿಲಿನಲ್ಲಿ ಇಂಗಳ ಅಂತ ಕರಿತೇವೆ ಅದರಲ್ಲಿ ಅದಕ್ಕೆ ಕಟ್ಟಿಗೆಯನ್ನು ಕೊಟ್ಟರೆ ಅದು ಬೆಂಕಿಯನ್ನು ವಿಶ್ವವ್ಯಾಪಕವಾಗಿ ಹರಡಿಸುವ ಸಾಮರ್ಥ್ಯ ಆ ಬೆಂಕಿಯ ಇದ್ದಿಲಿಗೆ ಇರ್ತದೆ ಅದರ ಹಾಗೆ ಈ ಹುಡುಗ ತೋರ್ತಾನೆ ನನಗೆ ಅಂತ ಅರ್ಥ ಸ್ಫುಲಿಂಗ ಅವಸ್ಥೆಯ ಸ್ಫುಲಿಂಗದ ಅವಸ್ಥೆಯಲ್ಲಿ ಇರುವ ಏಧಾಪೇಕ್ಷ ಕಟ್ಟಿಗೆಯನ್ನು ಅಪೇಕ್ಷಿಸುವ ವನ್ಹಿಹಿ ಇವ ಬೆಂಕಿಯ ಹಾಗೆ ಇವನು ಇದ್ದಾನೆ ಈ ಹುಡುಗ ನನಗೆ ಹಾಗೆ ತೋರ್ತಾನೆ ಅಂತ ಹೇಳಿದ ಅಂದರೆ ಮಹಾವೃಕ್ಷವಾಗುವ ಸಾಮರ್ಥ್ಯ ಒಂದು ಬೀಜದಲ್ಲಿರ್ತದೆ ಆ ಬೀಜವನ್ನು ನೋಡುವಾಗ ಇದರಲ್ಲಿ ಮಹಾವೃಕ್ಷವಾಗ್ತದೆ ಅಂತ ನಮಗೆ ಅನ್ನಿಸ್ತದೆ ಹಾಗೆ ಈ ಹುಡುಗನನ್ನು ನೋಡುವಾಗ ಇವನೊಬ್ಬ ಪ್ರಸಿದ್ಧವಾದ ಲೋಕವಿಖ್ಯಾತನಾದ ವ್ಯಕ್ತಿಯಾಗ್ತಾನೆ ಅನ್ನೋದು ನಮಗೆ ಗೊತ್ತಾಗ್ತದೆ ಅಂತ ಕವಿಯ ಅಭಿಪ್ರಾಯ ಮೊದಲನೇ ತಾಪಸಿ ಪುನಃ ಮಗುವನ್ನು ಸಮಾಧಾನ ಹೇಳ್ತಾಳೆ ವತ್ಸ ಏನಂ ಬಾಲಮೃಗೇಂದ್ರಂ ಮುಂಚ ಅಪರಂ ತೇ ಕ್ರೀಡನಕಂ ದಾಸ್ಯಾಮಿ ಅಂತ ಹೇಳ್ತಾಳೆ ಹೇ ಮಗು ವತ್ಸ ಏನಂ ಬಾಲಮೃಗೇಂದ್ರಂ ಮುಂಚ ಅಂತರ್ಥ ಈ ಎಳೆ ಸಿಂಹದ ಮರಿಯನ್ನು ಮುಂಚ ತ್ಯಜ ಬಿಡು ಅಂತರ್ಥ ಮುಂಚ ಬಿಟ್ಬಿಡು ಇದನ್ನು ಅದಕ್ಕೆ ಜೀವ ಇದೆ ನೋ ಆಗ್ತದೆ ನಿನ್ನ ಆ ರೀತಿಯ ಆಟದಿಂದ ಅದಕ್ಕೆ ಹಿಂಸೆಯನ್ನು ಕೊಡಬೇಡ ಅಂತ ಅಂತೇಳ್ದು ಅಪರಂ ತೇ ಕ್ರೀಡನಕಂ ದಾಸ್ಯಾಮಿ ತೇ ನಿನಗೆ ಅಪರಂ ಕ್ರೀಡನಕಂ ಅಪರಂ ಇನ್ನೊಂದು ಕ್ರೀಡನಕಂ ಆಟವಾಡುವ ಸಾಮಗ್ರಿಯನ್ನು ದಾಸ್ಯಾಮಿ ನಾನು ಕೊಡ್ತೇನೆ ಅಂತ ಅವಳು ಹೇಳಿದಳು ಮಕ್ಕಳನ್ನು ಸಮಾಧಾನಪಡಿಸುವಾಗ ಇಂತಹದ್ದೇ ಮಾತುಗಳನ್ನು ಎಲ್ಲರೂ ಕೂಡ ಪ್ರಯೋಗ ಮಾಡ್ತಾರೆ ಇಬ್ಬರು ಮಕ್ಕಳಿರುವಾಗ ಒಂದು ಆಟಿಕೆ ಅದು ಇಬ್ಬರಿಗೂ ಬೇಕು ಅಂತ ಹಠ ಮಾಡುವಾಗ ಅವರನ್ನು ಸಮಾಧಾನಗೊಳಿಸುವಾಗ ನಿನಗೆ ಇನ್ನೊಂದು ಕೊಡ್ತೇನೆ ಅಂತ ಮತ್ತೊಂದೇನಾದರೂ ಅಂತ ಅಂತ ಕೊಡ್ತಾರೆ ಆವಾಗ ಆ ಗಲಾಟ ಅಲ್ಲಿಗೆ ಉಪಶಮನ ಆಗ್ತದೆ ಹಾಗೆ ನಿನಗೆ ಇನ್ನೊಂದು ಆಟಿಕೆಯ ಸಾಮಾನನ್ನು ಕೊಡ್ತೇನೆ ಅಂತ ಹೇಳಿದ್ಲು ಆವಾಗ ಬಾಲ ಹೇಳ್ತಾನೆ ಕುತ್ರ ದೇಹಿ ಏತತ್ ತತ್ ಅಂತ ಹೇಳಿದ ಕುತ್ರ ಎಲ್ಲಿ ಇನ್ನೊಂದು ಆಟಿಕೆ ಸಾಮಾನು ಎಲ್ಲುಂಟು ಏತತ್ ತತ್ ದೇಹಿ ಇದನ್ನು ಕೊಡು ನನಗೆ ಅಂತ ಇತಿಹಸ್ತಂ ಪ್ರಸಾರಯತಿ ತನ್ನ ಕೈಯನ್ನು ಮುಂದಕ್ಕೆ ಚಾಚ ಇನ್ನೊಂದು ಕೊಡು ಅಂತ ಕೈಯನ್ನು ಮುಂದಕ್ಕೆ ಚಾಚಿದ ಅಲ್ಲಿಯೇ ಪಕ್ಕದಲ್ಲಿ ನಿಂತುಕೊಂಡಿದ್ದಂತಹ ರಾಜ ದುಷ್ಯಂತ ಇದನ್ನು ನೋಡಿ ಹೇಳ್ತಾನೆ ಕಥಂ ಚಕ್ರವರ್ ಚಕ್ರವರ್ತಿ ಲಕ್ಷಣಮಪ್ಯನೇನ ಧಾರ್ಯತೆ ತಥಾಹಿ ಅಸ್ಯ ಅಂತ ಅವನ ಕೈಯನ್ನು ನೋಡಿದಾಗ ರಾಜನಿಗೆ ಅನಿಸಿತ್ತು ಓಹೋ ಇವನ ಕೈಯಲ್ಲಿ ಚಕ್ರವರ್ತಿಯ ಲಕ್ಷಣವೂ ಇದೆ ಅಂತ ಹೇಳಿದ ಚಕ್ರವರ್ತಿ ಲಕ್ಷಣಂ ಅಪಿ ಅನೇನ ಧಾರ್ಯತೆ ಇವನಿಂದ ಧರಿಸಲ್ಪಟ್ಟಿದೆ ಚಕ್ರವರ್ತಿ ಲಕ್ಷಣ ಅಂದರೆ ಇವನಲ್ಲಿ ಚಕ್ರವರ್ತಿಯ ಲಕ್ಷಣ ಇದೆ ತಥಾಹಿ ಹೇಗೆ ಅಂತಂದರೆ ಚಕ್ರವರ್ತಿಯ ಲಕ್ಷಣ ಹೇಗೆ ಎಲ್ಲಿ ಗೊತ್ತಾಗತ್ತೆ ಅಂತಂದರೆ ಕೈಯಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಅಸ್ಯ ಇವನ ಕೈ ಹೇಗಿದೆ ಅಂತಂದರೆ ಪ್ರಲೋಭ್ಯವಸ್ತು ಪ್ರಣಯ ಪ್ರಸಾರಿತೋ ವಿಭಾತಿ ಅಲಕ್ಷ್ಯಪತ್ರಾಂತರಮಿಧರಾ ಗಜ ನವೋಷ ನವೋಷಸಾ ಮೈ ಪಂಕಜಂ ಅಂತ ಇಡೀ ಶ್ಲೋಕದಲ್ಲಿ ಬಹಳ ಸೊಗಸಾಗಿ ಕವಿ ವರ್ಣನೆಯನ್ನು ಮಾಡ್ತಾನೆ ವಸ್ತು ಪ್ರಣಯ ಪ್ರಸಾರಿತ ಜಾಲಗ್ರಥಿತಾಂಗುಲಿ ಕರ ಅಲಕ್ಷ್ಯ ಮಿದ್ಧರಾಗಯ ನವೋಷಸ ಭಿನ್ನಂ ಏಕ ಪಂಕಜಂ ಇವ ವಿಭಾತಿ ಎನ್ನುವುದು ಅನ್ವಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥವನ್ನು ನೋಡೋಣ ಪ್ರಲೋಭ್ಯ ವಸ್ತು ಪ್ರಣಯ ಪ್ರಸಾರಿತ ಕರಹ ಎನ್ನೋದಕ್ಕೆ ವಿಶೇಷಣ ಇದು ಕರಹ ಕೈ ಅಂತರ್ಥ ಕೈಯು ಅಂತರ್ಥ ಎಂತಹ ಕೈ ಅಂತಂದರೆ ಆ ಹುಡುಗ ಮುಂದಕ್ಕೆ ಕೈ ಚಾಚಿದಾನೆ ಯಾಕೆ ಮುಂದಕ್ಕೆ ಕೈ ಚಾಚಿದಾನೆ ಅವನಿಗೆ ಇಷ್ಟವಾದ ಇನ್ನೊಂದು ಆಟಿಕೆ ಸಾಮಾನು ಕೊಡ್ತೇನೆ ಅಂತ ಹೇಳಿದಾಳೆ ಅದಕ್ಕೋಸ್ಕರ ಕೈ ಚಾಚಿದಾನೆ ಪ್ರಲೋಭ್ಯ ಪ್ರಲೋಭನೆಯನ್ನು ಉಂಟು ಮಾಡುವ ಆಸೆಯನ್ನು ಉಂಟು ಮಾಡುವ ವಸ್ತು ವಸ್ತುವಿಗೋಸ್ಕರ ಪ್ರಣಯ ಪ್ರಸಾರಿತ ಪ್ರಣಯ ಪ್ರೀತಿಯಿಂದ ಪ್ರಸಾರಿತ ಪ್ರಸಾರಿಸಲ್ಪಟ್ಟ ವಿಸ್ತರಿಸಲ್ಪಟ್ಟ ಹರಡಲ್ಪಟ್ಟ ಅಂತರ್ಥ ಅಂತಹ ಕರಹ ಕೈಯು ಎಂತಹ ಕೈ ಪ್ರಲೋಭ್ಯ ವಸ್ತು ಪ್ರಣಯ ಪ್ರಸಾರಿತ ಕರ ಅದು ಹೇಗಿತ್ತು ಆ ಕೈ ಅಂತಂದರೆ ಜಾಲಗ್ರಥಿತಾಂಗುಲಿ ಈ ಅಂಗುಲಿ ಎನ್ನುವಂಥದ್ದು ಜಾಲದ ಹಾಗೆ ಒಂದಕ್ಕೊಂದು ಸೇರಿಕೊಂಡಿತ್ತು ಈ ಬೆರಳುಗಳ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಅಂತರ ಗ್ಯಾಪ್ ಇರಲಿಲ್ಲ ಅಂತ ಅರ್ಥ ಜಾಲಗ್ರಥಿತಾಂಗುಲಿ ಕರ ಅದು ಹೇಗಿತ್ತು ಆ ಕೈ ಅಂತಂದರೆ ಅಲಕ್ಷ್ಯ ಪತ್ರಾಂತರಂ ಇದ್ದರಾಗಯ ನವೋಷಸ ಭಿನ್ನಂ ಇವ ಏಕ ಪಂಕಜಂ ಅಂತ ಒಂದು ಉಪಮೆಯನ್ನು ಕೊಡ್ತಾನೆ ಇದ್ದರಾಗಯ ಇದ್ದರಾಗಯ ರಾಗ ಅಂತಂದರೆ ಪ್ರೀತಿ ಕೆಂಬಣ್ಣ ಅಂತರ್ಥ ಇದ್ದರಾಗಯ ಪ್ರೀತಿಯ ಕೆಂಬಣ್ಣದಿಂದ ಕೂಡಿದ ಕೈ ಕೆಂಪಗಿತ್ತು ಅಂತ ಅರ್ಥ ರಾಗಯ ನವೋಷಸ ಭಿನ್ನಂ ಉಷಃಕಾಲ ಸೂರ್ಯೋದಯಕ್ಕಿಂತ ಮೊದಲು ಆ ಉಷಃಕಾಲದ ಬೆಳಕು ಕಮಲದ ಮೇಲೆ ಬಿದ್ದಾಗ ಕಮಲ ಎನ್ನುವುದು ಭಿನ್ನಂ ಅರಳಿಕೊಳ್ತದೆ ಅರಳಿದ ಹಾಗೆ ನವೋಷಸ ಹೊಸದಾದ ಉಷಃಕಾಲದಿಂದ ಭಿನ್ನಂ ಅರಳಿದ ಅಲಕ್ಷ್ಯ ಪತ್ರಾಂತರಂ ಆ ಸಂದರ್ಭದಲ್ಲಿ ಕಮಲದಲ್ಲಿ ಅನೇಕ ಎಸಳುಗಳಿದ್ದರೂ ಒಂದು ಎಸಳು ಇನ್ನೊಂದು ಎಸಳ ಮಧ್ಯದಲ್ಲಿ ಅಂತರ ಗ್ಯಾಪ್ ಎನ್ನುವುದು ಇರೋದಿಲ್ಲ ಒಂದಕ್ಕೊಂದು ಸೇರಿಕೊಂಡಿರುತ್ತದೆ ಅಂತರ್ಥ ಅಲಕ್ಷ್ಯ ಪತ್ರಾಂತರಂ ಏಕಪಂಕಜಂ ಒಂದೇ ಕಮಲದ ಎಸಳಿನ ಹಾಗೆ ಒಂದೇ ಕಮಲದ ಹೂವಿನ ಹಾಗೆ ಇವನ ಕೈ ಎನ್ನುವುದು ನನಗೆ ತೋರ್ತಾ ಇದೆ ಅಂತ ಹೇಳಿದ ಅಂದರೆ ಚಕ್ರವರ್ತಿ ಲಕ್ಷಣವುಳ್ಳಂತಹ ವ್ಯಕ್ತಿಯ ಕೈ ಕೆಂಬಣ್ಣದಿಂದ ಕೂಡಿಕೊಂಡಿರುತ್ತೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಬೆರಳುಗಳ ಮಧ್ಯದಲ್ಲಿ ಅಂತರ ಎನ್ನುವುದು ಇರೋದಿಲ್ಲ ಇದನ್ನು ನೋಡುವಾಗ ಇವನ ಕೈಯನ್ನು ನೋಡುವಾಗ ಇವನಲ್ಲಿ ಚಕ್ರವರ್ತಿಯ ಲಕ್ಷಣ ಇರುವಂಥದ್ದು ನನಗೆ ಕಾಣಿಸ್ತಾ ಇದೆ ಅಂತ ರಾಜನಿಗೆ ಮತ್ತಷ್ಟು ಕುತೂಹಲ ಉಂಟಾಯಿತು ಆ ಹುಡುಗನ ಬಗ್ಗೆ ಇವಿಷ್ಟು ಇವತ್ತು ನಾವು ಮಾಡಿದಂತಹ ಪಾಠ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಾಣೋಣ ಮತ್ತೆ